ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು, ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು. ಆ ಒಂದು ಅನುಭವ ಮಂಟಪ ಸಂಸ್ಥೆಯನ್ನು ಆರ್ಥರ್ ಮೈಲ್ಸ್ ಅನ್ನುವಂತಹ ವಿದೇಶಿ ತತ್ವಜ್ಞಾನಿ ಹೇಳ್ತಾ ಇದ್ದಾನೆ. ಗುರು ಬಸವಣ್ಣವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಅನುಭವ ಮಂಟಪ ಜಗತ್ತಿನ ಮೊಟ್ಟ ಮೊದಲನೆಯ ಪಾರ್ಲಿಮೆಂಟ್. ಅಂದರೆ ಇಂಗ್ಲೆಂಡ್ನಲ್ಲಿ ಮ್ಯಾಗ್ನಾ ಕಾರ್ಟಾ ಒಪ್ಪಂದಕ್ಕಿಂತಲೂ ಪೂರ್ವದಲ್ಲಿಯೇ ಗುರು ಬಸವಣ್ಣನವರು ಈ ಒಂದು ಭಾರತ ದೇಶದ ಕರ್ನಾಟಕ ರಾಜ್ಯದ ಈಗಿನ ಬೀದರ್ ಜಿಲ್ಲೆಯಲ್ಲಿ ಅಂದರೆ ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಅದು ಕಲ್ಯಾಣ ಪಟ್ಟಣ ಅಂತ ಕರೀತಾ ಇದ್ದರು. ಅಂತಹ ಒಂದು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕಟ್ಟಿದರು. ಅನುಭವ ಮಂಟಪ ಅಂದರೆ ಅದು ಒಂದು ಪ್ರಜಾಪ್ರಭುತ್ವದ ದೇಗುಲ. ಜಗತ್ತಿಗೆ ಮೊಟ್ಟ ಮೊದಲು ಪ್ರಜಾಪ್ರಭುತ್ವದ ಒಂದು ಸಿದ್ಧಾಂತವನ್ನು ಕೊಟ್ಟಂಥವರು ಗುರು ಬಸವಣ್ಣವರು. ವಚನ ಸಾಹಿತ್ಯದಲ್ಲಿ ಆ ಪ್ರಜಾಪ್ರಭುತ್ವದ ಬೀಜಗಳನ್ನು ನಾವು ನೋಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದ ಒಂದು ಮೂಲ ಲಕ್ಷಣ ಏನು ಅಂತಂದರೆ, ಆ ಒಂದು ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆಚಾರ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು. ನಮ್ಮ ಭಾರತೀಯ ಸಂವಿಧಾನದಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಒಂದು ಪೀಠಿಕೆಯಲ್ಲಿ ಮೂಲಭೂತ ಹಕ್ಕುಗಳು, ಪ್ರಜೆಗಳ ಮೂಲಭೂತ ಹಕ್ಕುಗಳ ಒಂದು ಇದರಲ್ಲಿ ವಿಷಯದಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು, ವಿಚಾರ ಸ್ವಾತಂತ್ರ್ಯ ಇರಬೇಕು, ಆಚಾರ ಸ್ವಾತಂತ್ರ್ಯ ಇರಬೇಕು ಅನ್ನೋಂಥದ್ದನ್ನು ನಮ್ಮ ಸಂವಿಧಾನದ ಮೂಲಕ ನಾವು ನೋಡ್ತಾ ಇದ್ದೀವಿ. ಆದರೆ 900 ವರ್ಷಗಳ ಮುಂಚೆಯೇ ಗುರು ಬಸವಣ್ಣನವರು ವಚನ ಸಾಹಿತ್ಯವನ್ನು ಕೊಟ್ಟರು. ಇದನ್ನು ನಾವು ವಿಶ್ವ ಸಂವಿಧಾನ ಅಂತ ಕರಿಬೋದು. ಇಡೀ ಜಗತ್ತಿನ ಮಾನವರಿಗೆ ಬೇಕಾದಂತಹ ಒಂದು ಸಿದ್ಧಾಂತಗಳನ್ನು, ತತ್ವದ ವಿಚಾರಗಳನ್ನು ಗುರು ಬಸವಣ್ಣವರು ನಮಗೆ ವಚನ ಸಾಹಿತ್ಯದ ಮೂಲಕ ಕೊಟ್ಟಿದ್ದಾರೆ. ಅನುಭವ ಮಂಟಪ ಅನ್ನುವಂಥ ಸಂಸ್ಥೆಯನ್ನು ಕಟ್ಟೋದ್ರ ಮೂಲಕ ಅನುಭವ ಮಂಟಪದಲ್ಲಿ 770 ಜನ ಅಮರಗಣಗಳನ್ನು ಮತ್ತು 196,000 ಜನ ಅನುಯಾಯಿಗಳು ಆವತ್ತಿನ ಕಾಲದಲ್ಲಿ ಗುರು ಬಸವಣ್ಣವರ ಅನುಯಾಯಿಗಳು ಇದ್ದರು ಅಂತ ನಾವು ಇತಿಹಾಸದ ಮೂಲಕ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕಾಯಕವನ್ನು ಗುರು ಬಸವಣ್ಣವರು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಯಾವ್ಯಾವ ಒಂದು ಕಾಯಕಗಳನ್ನು ಗುರು ಬಸವಣ್ಣವರು ತಯಾರಿಸಿದರು ಅಂತಂದರೆ, ಅಲ್ಲಿ ಕಾಯಕವನ್ನು ಮಾಡ್ತಕ್ಕಂತಹ, ಸಮಾಜ ಸುಧಾರಣೆಯನ್ನು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿ ಗುರು ಬಸವಣ್ಣವರು ಒಬ್ಬೊಬ್ಬರಿಗೆ ಒಂದೊಂದು ಕಾಯಕಗಳನ್ನು ಕೊಟ್ಟರು. ಈ ಕಾಯಕವನ್ನು ನೀವು ಮಾಡಬೇಕು. ಮೋಳಿಗೆ ಮಾರಯ್ಯನವರು ಕಾಶ್ಮೀರದ ಸಫಾದ್ರಕ್ಷ ಅನ್ನುವಂತಹ ಒಂದು ಕ್ಷೇತ್ರದ ರಾಜರಾಗಿದ್ದರು. ಅವರು ಗುರು ಬಸವಣ್ಣನವರ ಒಂದು ಕೀರ್ತಿಯನ್ನು ಕೇಳಿ, ಕಲ್ಯಾಣದಲ್ಲಿ ಅನುಭವ ಮಂಟಪ ಇದೆ, ಆ ಒಂದು ಅನುಭವ ಮಂಟಪದಲ್ಲಿ ನಾನು ಭಾಗವಹಿಸಬೇಕು ಅಂಥೇಳಿ ಗುರು ಬಸವಣ್ಣವರ ಒಂದು ತತ್ವಗಳನ್ನೆಲ್ಲ ತಿಳಿದುಕೊಂಡು ತಾವು ತಮ್ಮ ಪತ್ನಿ ಸಮೇತವಾಗಿ, ರಾಣಿ ಸಮೇತವಾಗಿ ಕಲ್ಯಾಣಕ್ಕೆ ಬರ್ತಾರೆ. ಬಂದ ನಂತರ ಕಲ್ಯಾಣದಲ್ಲಿ ಅವರು ಕಟ್ಟಿಗೆ ಮಾರತಕ್ಕಂತಹ, ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕಡಿದುಕೊಂಡು ಬಂದು ಮಾರಾಟ ಮಾಡ್ತಕ್ಕಂತಹ ಒಂದು ಕಾಯಕವನ್ನು, ಪವಿತ್ರವಾದಂತಹ ಕಾಯಕವನ್ನು ಮಾಡ್ತಾ ಇದ್ದಾರೆ. ಮೋಳಿಗೆ ಅಂದರೆ ಕಟ್ಟಿಗೆ, ಮೋಳಿಗೆಯ ಮಾರಯ್ಯ ಅಂದರೆ ಕಟ್ಟಿಗೆ ಮಾರತಕ್ಕಂಥ ಒಂದು ಕಾಯಕವನ್ನು ಮಾಡ್ತಾ ಇದ್ದಾರೆ. ಅಂತಹ ಒಂದು ಅಗಾಧ ಶ್ರೀಮಂತರು ಮತ್ತು ರಾಜರೇ ಆಗಿರ್ತಕ್ಕಂತಹ ಮೋಳಿಗೆ ಮಾರಯ್ಯನವರು ಈ ಒಂದು ಕಾಯಕವನ್ನು ಮಾಡೋದರಲ್ಲಿಯೇ ಆನಂದವನ್ನು ಅನುಭವಿಸಿದರು ಮತ್ತು ದೀಕ್ಷೆಯನ್ನು ಪಡ್ಕೊಂಡ್ರು. ಇಲ್ಲಿ ಬಂದು ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಆ ಮೋಳಿಗೆ ಮಾರಯ್ಯನವರು ಮತ್ತು ಮೋಳಿಗೆ ಮಹಾದೇವಮ್ಮ ಅವರ ಧರ್ಮಪತ್ನಿ ಇಬ್ಬರೂ ಕೂಡ ಲಿಂಗಾನುಸಂಧಾನವನ್ನು ಮಾಡ್ತಾ, ಲಿಂಗಾಂಗ ಯೋಗವನ್ನು ಮಾಡ್ತಾ, ತಮಗೆ ಗುರು ಬಸವಣ್ಣವರು ವಹಿಸಿರ್ತಕ್ಕಂಥ ಒಂದು ಸತ್ಯಶುದ್ಧ ಕಾಯಕವನ್ನು ಮಾಡ್ತಾ ಅವರು ಮುಕ್ತಾತ್ಮರಾದರು ಅನ್ನೋದನ್ನು ನೋಡ್ತಾ ಇದ್ದೀವಿ. ಹಾಗೆ ಅಲ್ಲಿ ಜಂಗಮ ತತ್ವವನ್ನು ಕೊಟ್ಟಂತಹ ಗುರು ಬಸವಣ್ಣನವರು, ಜಂಗಮ ತತ್ವದ ರುಹಾರಿಗಳು ಗುರು ಬಸವಣ್ಣನವರು. ಇವತ್ತೇನು ನಾವು ಈ ಒಂದು ಸಮುದಾಯದಲ್ಲಿ ಜಂಗಮ ಅನ್ನುವಂಥ ಒಂದು ವರ್ಗವನ್ನು ನೋಡ್ತಾ ಇದ್ದೀವಿ. ಈ ಜಂಗಮ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೊಟ್ಟಂಥವ್ರು, ಪರಿಕಲ್ಪನೆಯನ್ನು ಕೊಟ್ಟಂಥವ್ರು ಗುರು ಬಸವಣ್ಣನವರು. ಅವರಿಗೆ ಒಂದೊಂದು ಕಾಯಕಗಳನ್ನು ಗುರು ಬಸವಣ್ಣವ್ರು ಕೊಟ್ಟರು. ಆ ಒಂದು ಕಾಯಕವನ್ನು ನೀವು ಮಾಡ್ತಾ ಹೋಗಬೇಕು ಅಂತ ತಿಳ್ಕೊಂಡು ಅವರಿಗೆ ವಹಿಸಿಕೊಟ್ರು. ಇವತ್ತು ಜಂಗಮರಲ್ಲಿ ನಾವು ಅನೇಕ ಅವರ ಒಂದು ಅಡ್ಡ ಹೆಸರುಗಳನ್ನು ನೋಡ್ತೀವಿ. ಏನಂದರೆ ಸಾಲಿ ಮಠ ಅಂತ ನೋಡ್ತೀವಿ. ಸಾಲಿ ಮಠ ಅಂದರೆ 12ನೇ ಶತಮಾನದಲ್ಲಿ ಈಗಿನಂತೆ
ಪಬ್ಲಿಕ್ ಸ್ಕೂಲ್ಗಳಾಗಲಿ ಅಥವಾ ಇಂಟರ್ನ್ಯಾಷನಲ್ ಸ್ಕೂಲ್ಗಳಾಗಲಿ, ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳು, ಈಗೆಲ್ಲ ನಾವೇನು ವ್ಯವಸ್ಥೆಗಳು ನೋಡ್ತೀವಿ ವಿಶ್ವವಿದ್ಯಾಲಯ ಈ ಮೂಲಕ ಎಲ್ಲ ಒಂದು ಹಳ್ಳಿಗಳಲ್ಲೂ ಕೂಡ ಇವತ್ತಿನ ದಿವಸ ಶಾಲೆಗಳ ವ್ಯವಸ್ಥೆ ಸರ್ಕಾರದ ವತಿಯಿಂದ ಮಾಡಿರ್ತಕ್ಕಂಥದ್ದು ಇದೆ. ಮತ್ತು ಖಾಸಗಿಯಾಗಿಯೂ ಕೂಡ ಶಾಲೆಗಳು ಸಾಕಷ್ಟು ಇವತ್ತು ಶೈಕ್ಷಣಿಕವಾಗಿ ನಾವು ಅಭಿವೃದ್ಧಿ ಹೊಂದಿದ್ದೀವಿ. ಆದರೆ 12ನೇ ಶತಮಾನದಲ್ಲಿ ಶಾಲೆಗಳಿರಲಿಲ್ಲ. ಗುರು ಬಸವಣ್ಣನವರು ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಯಾವುದೇ ಒಂದು ಜಾತಿ ಮತ ಪಂಥ ವರ್ಗ ವರ್ಣಗಳ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಅಕ್ಷರ ಜ್ಞಾನವನ್ನು ಮಾಡ್ಕೋಬೇಕು, ಪ್ರತಿಯೊಬ್ಬರೂ ಕೂಡ ಜ್ಞಾನವನ್ನು ಪಡಿಬೇಕು, ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅನ್ನುವಂಥ ಒಂದು ಕಡ್ಡಾಯ ಶಿಕ್ಷಣದ ವ್ಯವಸ್ಥೆಯನ್ನು ಗುರು ಬಸವಣ್ಣವರು 12ನೇ ಶತಮಾನದಲ್ಲಿ ಮಾಡಿದರು. ಅಂತಹ ಒಂದು ಅಕ್ಷರ ಜ್ಞಾನವನ್ನು ಮಾಡಿಸ್ತಕ್ಕಂತಹ, ಮಕ್ಕಳಿಗೆ ಪಾಠವನ್ನು ಮಾಡ್ತಕ್ಕಂತಹ, ವಿದ್ಯೆ ಕಲಿಸ್ತಕ್ಕಂತಹ ಒಂದು ಮಠಗಳನ್ನು ವ್ಯವಸ್ಥೆ ಮಾಡಿದರು. ಅಂತಹ ಒಂದು ವಿದ್ಯೆ ಕಲಿಸ್ತಕ್ಕಂಥ ಮಠಗಳಿಗೆ ಸಾಲಿ ಮಠ ಅಂತ ತಿಳ್ಕೊಂಡು ಹೇಳಿದರು. ಅದರ ಜವಾಬ್ದಾರಿಯನ್ನು ಒಬ್ಬ ಜಂಗಮನಿಗೆ ಕೊಟ್ಟುಬಿಟ್ರು. ಅಂತಹ ಒಂದು ಸಾಲಿ ಮಠ, ಜಂಗಮ ಅಂದರೆ ಹುಟ್ಟಿನಿಂದ ಬರುವಂಥದ್ದಲ್ಲ, ಅವರವರು ಮಾಡ್ತಕ್ಕಂಥ ಒಂದು ಕಾಯಕ, ಗುರು ಬಸವಣ್ಣನವರು ನಿರ್ಮಿಸಿರ್ತಕ್ಕಂಥ ಒಂದು ಒಂದು ವ್ಯವಸ್ಥೆ ಇದು. ಅಲ್ಲಿ ಸಾಲಿ ಮಠ ಅಂತಂದರೆ ಶಿಕ್ಷಣವನ್ನು ಕೊಡ್ತಕ್ಕಂಥ, ಅಕ್ಷರ ಜ್ಞಾನ ಮಾಡಿಸ್ತಕ್ಕಂಥ ಒಂದು ಮಠಕ್ಕೆ ಸಾಲಿ ಮಠ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು ಕೆಲವೊಂದು ವ್ಯವಸ್ಥೆ ಇದೆ. ಈಗ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ಇವತ್ತಿಗೂ ಕೂಡ ಅನೇಕ ಹಳ್ಳಿಗಳಲ್ಲಿ ಕರ್ನಾಟಕದಲ್ಲಿ, ಆ ಗಡಿ ಭಾಗದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಇನ್ನಿತರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲಿ ಲಿಂಗಾಯತ ಸಮುದಾಯ ಇದೆ ಅಲ್ಲೆಲ್ಲ ಕೂಡ ಈ ಮಠಗಳ ವ್ಯವಸ್ಥೆ ಮತ್ತು ಜಂಗಮರ ವ್ಯವಸ್ಥೆಯನ್ನು ನೋಡ್ತೀವಿ. ಇದು 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಜಂಗಮ ತತ್ವದ ರೂಹಾರಿಗಳಾದಂಥವರು, ಅವರು ಈ ವ್ಯವಸ್ಥೆಯನ್ನು ಕೊಟ್ಟು ಒಬ್ಬೊಬ್ಬರು ಒಂದೊಂದು ಕಾಯಕವನ್ನು ಮಾಡಬೇಕು ಅಂತೇಳಿ ವಹಿಸಿದ್ರು ಅಂತ ನೋಡ್ತಾ ಇದ್ದೀವಿ. ಸಾಲಿ ಮಠ ಅಂದರೆ ಅಕ್ಷರ ಜ್ಞಾನವನ್ನು ಮಾಡಿಸ್ತಕ್ಕಂತಹ, ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಕ್ಕಂಥ ಒಂದು ಮಠ, ಅದಕ್ಕೆ ಸಾಲಿ ಮಠ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು ಕೆಲವರು ಬೆಳಗ್ಗೆ ಬೆಳಗ್ಗೆನೆ 6 ಗಂಟೆ ಅನ್ನಷ್ಟೊತ್ತಿಗೆ ಜೋಳಿಗೆಯನ್ನು ಹಾಕ್ಕೊಂಡು ಹಿಟ್ಟಿಗೆ ಬರುವಂತಹ ಒಂದು ಅಯ್ಯನವರಿದ್ದಾರೆ. ಹಿಟ್ಟಿಗೆ ಬರುವಂಥವ್ರು ಅಂತಂದರೆ ಅದು ಉದ್ದೇಶ ಕೇವಲ ಹಿಟ್ಟು ಬೇಡ್ತಕ್ಕಂಥದ್ದಲ್ಲ, ಆ ಜಂಗಮರನ್ನು ಯಾಕೆ ಕಳಿಸ್ತಾ ಇದ್ರು ಅಂತಂದರೆ, ಈ ಯಾರು ದೀಕ್ಷೆ ತೆಗೆದುಕೊಂಡು ಈ ಹೊಸ ಧರ್ಮವನ್ನು ಸ್ವೀಕಾರ ಮಾಡಿರ್ತಾರೆ ಅವರಿಗೆ ಒಂದು ಒಳ್ಳೆ ಸಂಸ್ಕಾರ ಆಚಾರ ವಿಚಾರಗಳನ್ನು ಕಲಿಸ್ಕೊಡ್ಬೇಕು. ಅವರು ಬೆಳಗ್ಗೆ ಬೇಗ ಎದ್ದಿದ್ದಾರೋ ಇಲ್ಲವೋ, ಅವರು ಕಸ ಗುಡಿಸ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ದಾರೋ ಇಲ್ಲವೋ, ಅವರು ಸ್ನಾನ ಮಾಡ್ಕೊಂಡಿದ್ದಾರೋ ಇಲ್ಲವೋ, ಅಥವಾ ಅವರು ಇಷ್ಟಲಿಂಗ ಪೂಜೆ ಸರಿಯಾದ ಸಮಯಕ್ಕೆ ಅವರು ಸುಪ್ರಭಾತ ಸಮಯದಲ್ಲಿ ಮಾಡ್ತಾರೋ ಇಲ್ಲವೋ ಅಂತ ತಿಳ್ಕೊಂಡು ಅಲ್ಲಿ ಚೆಕ್ಕಿಂಗ್ ಇನ್ಸ್ಪೆಕ್ಟ್ರ್ ಯಾವ ರೀತಿ ಬರ್ತಾರೆ ಆ ರೀತಿ ಚೆಕ್ ಮಾಡೋ ಸಲುವಾಗಿ ಅನುಭವ ಮಂಟಪದಿಂದ ಜಂಗಮರನ್ನು ಕಳಿಸ್ಕೊಡ್ತಾ ಇದ್ದರು. ಬೆಳಗ್ಗೆ ಹೊತ್ತು ಅಷ್ಟೊತ್ತಿಗೆ 6 ಗಂಟೆ ಅನ್ನೋಷ್ಟರಲ್ಲೇ ಬರ್ತಾರೆ. ಈಗಲೂ ಕೂಡ ಹಿಟ್ಟು ಬೇಡಲಿಕ್ಕೆ, ಭಿಕ್ಷೆ ಬೇಡಲಿಕ್ಕೆ ಬರ್ತಕ್ಕಂಥ ಜಂಗಮರನ್ನು ನಾವು ನೋಡ್ತಾ ಇದ್ದೀವಿ. ಅದು ಉದ್ದೇಶ ಏನಾಗಿತ್ತು ಗುರು ಬಸವಣ್ಣವ್ರದ್ದು ಅಂದರೆ, ಭಕ್ತರು ಬೆಳಗ್ಗೆ ಬೇಗ ಎದ್ದು ತಮ್ಮ ತಮ್ಮ ಕಾರ್ಯಗಳನ್ನು ಮುಗಿಸ್ಕೊಂಡು ಸ್ನಾನ ಪೂಜೆ ಮಾಡ್ಕೊಂಡಿದ್ದಾರೋ, ಲಿಂಗ ಪೂಜೆ ಮಾಡ್ತಾರೋ ಇಲ್ಲವೋ ಅಂತ ಅನ್ನೋದನ್ನು ಚೆಕ್ ಮಾಡೋ ಸಲುವಾಗಿ ಜಂಗಮರನ್ನು ಕಳಿಸ್ತಾ ಇದ್ದರು. ಆವಾಗ ಅವರು ಬಂದು ಎಲ್ಲ ವಿಚಾರಣೆ ಮಾಡ್ತಾಯಿದ್ರು, ಸ್ನಾನ ಆಯಿತಾ ಪೂಜೆ ಆಯಿತಾ ಅಂತ. ಮತ್ತು ಹೋಗುವಾಗ ಅವರಿಗೆ ಹಿಟ್ಟನ್ನು ಅವರ ಜೋಳಿಗೆ ಹಾಕಿ ನಮಸ್ಕಾರ ಮಾಡಿ ಕಳಿಸ್ಕೊಡ್ತಾಯಿದ್ರು. ಅವರು ಅನುಭವ ಮಂಟಪಕ್ಕೆ ಆ ಹಿಟ್ಟನ್ನು ತೆಗೆದುಕೊಂಡು ಹೋಗಿ ದಾಸೋಹಕ್ಕೆ ಉಪಯೋಗ ಮಾಡ್ತಾಯಿದ್ರು. ಆಮೇಲೆ 6 ಗಂಟೆ ಅಷ್ಟೊತ್ತಿಗೆ ಬರುವಂಥವ್ರು ಬೇರೆ. ಇನ್ನು ಸೈಪಾಕ ಭಿಕ್ಷೆ ಅಂತ ತಿಳ್ಕೊಂಡು ಹೇಳ್ತಾರೆ ಕೆಲವು ಜಂಗಮರು, 9 ಗಂಟೆ ನಂತರ ಬರ್ತಾಯಿದ್ದಾರೆ, ಅವರಿಗೆ ಹಿಟ್ಟು ನೆಡೋದಿಲ್ಲ, ಅವರು ಗಂಟೆ ತೆಗೆದುಕೊಂಡು ಬರ್ತಾರೆ, ಗಂಟೆ ಇನ್ನೋರು ಅಂತಲೂ ಕರೀತಾರೆ. ಆ ಹೆಗಲ ಮೇಲೆ ಗಂಟೆ ಇಟ್ಕೊಂಡು ಬಾರಿಸ್ಕೊತ ಬರ್ತಿದ್ರು. ನಾವು ಚಿಕ್ಕವರಿದ್ದಾಗ ನೋಡಿದ್ದೀವಿ ಹಳ್ಳಿಗಳಲ್ಲಿ, ಈಗಲೂ ಕೂಡ ಗಂಟೆಯನ್ನು ತೆಗೆದುಕೊಂಡು ಮನೆ ಮನೆಗೆ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅವರು 9ರಿಂದ 10 ಗಂಟೆ ಸಮಯದಲ್ಲಿ ಬರ್ತಾರೆ. ಆವಾಗ ಅವರು ಯಾಕೆ ಬರ್ತಾಯಿದ್ರು ಅಂತಂದರೆ, ಇವರೆಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸಿಕೊಂಡು ತಮ್ಮ ಒಂದು ನಿತ್ಯದ ಒಂದು ಪೂಜೆ ಇದನ್ನೆಲ್ಲ ಮುಗಿಸ್ಕೊಂಡು ಲಿಂಗ ಪೂಜೆ ಎಲ್ಲ ಮುಗಿಸಿ ತಮ್ಮ ಕಾಯಕಕ್ಕೆ ಹೋಗಿದಾರೋ ಇಲ್ಲವೋ, ತಮ್ಮ ತಮ್ಮ ಕಾಯಕಗಳಿಗೆ ಹೋಗಿದಾರೋ ಇಲ್ಲವೋ ನೋಡಬೇಕು. ಹೋಗದೇ ಇದ್ದರೆ ನಿಮ್ಮ ಕಾಯಕದ ಹೊತ್ತಾಯಿತು, ನಿಮ್ಮ ಕಾಯಕಕ್ಕೆ ಹೋಗ್ರಿ ಹೊರಡ್ರಿ ಅಂತ ತಿಳ್ಕೊಂಡು ಹೇಳಿ ಆ ಒಂದು ಜಂಗಮರ ಮೂಲಕ ಎಚ್ಚರಿಸ್ತಕ್ಕಂಥ ಒಂದು ಕಾಯಕವನ್ನು ಗುರು ಬಸವಣ್ಣವರು ಅವರಿಗೆ ಕೊಟ್ಟರು. ಆವಾಗ ಅವರು ಮನೆಗೆ ಬಂದಾಗ ಎಲ್ಲ ರೆಡಿಯಾಗಿ ಕಾಯಕಕ್ಕೆ ಹೋಗಲಿಕ್ಕೆ ಸಿದ್ಧರಾಗಿದ್ದಾಗ ಆ ಜಂಗಮರು ಬರ್ತಾಯಿದ್ರು ಚೆಕ್ಕಿಂಗ್ ಎಲ್ಲ ಮನೆಗಳಿಗೆ. ಆಗ ಅವರಿಗೆ ಒಂದು ರೊಟ್ಟಿ ಮತ್ತು ಅದ್ರ ಮೇಲೆ ಪಲ್ಯ, ತಾವೇನು ಮಾಡಿರ್ತಾರೆ ಅದನ್ನು ತಾವು ಅನುಭವ ಮಂಟಪ ದಾಸೋಹಕ್ಕೆ ಅಂತ ತಿಳ್ಕೊಂಡು ಕೊಟ್ಟು ನಮಸ್ಕಾರ ಮಾಡಿ ಕಾಯಕಕ್ಕೆ ಹೋಗ್ತಾಯಿದ್ರು. ಇದು ಕೂಡ ಒಂದು ಕಾಯಕನೇ, ಅದನ್ನು ಗುರು ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ಒಂದು ಕಾಯಕ. ಇನ್ನು 5ಕ್ಕಿ ಲಕ್ಕಮ್ಮ ಮತ್ತು 5ಕ್ಕಿ ಮಾರಯ್ಯನವ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಅವರು
ಅಕ್ಕಿಯನ್ನು ಆಯ್ದುಕೊಂಡು ತಂದು ರಸ್ತೆಯಲ್ಲಿ ಬಿದ್ದಿರತಕ್ಕಂತಹ ಮಾರುಕಟ್ಟೆಯಲ್ಲಿ ಈ ಕೃಷಿ ಮಾರುಕಟ್ಟೆಯಲ್ಲಿ ಎಲ್ಲ ಚೀಲಗಳನ್ನು ಅವರು ಒಯ್ಯುವಾಗ ಮತ್ತು ತರುವಾಗ ಏನು ರಸ್ತೆಯಲ್ಲಿ ಚೆಲ್ಲಿರ್ತವೆ ಆ ಒಂದು ಅಕ್ಕಿಯನ್ನು ಆಯ್ದುಕೊಂಡು ಬಂದು ಒಂದೊಂದೇ ಒಂದೊಂದೇ ಅಕ್ಕಿಯನ್ನು ಆಯಿಸಬೇಕಾಗುತ್ತೆ. ಅಂತಹ ಒಂದು ಅಕ್ಕಿಯನ್ನು ಆರಿಸಿಕೊಂಡು ಬಂದು ಅವರು ಅದರಿಂದಲೇ ತಮ್ಮ ಒಂದು ಜೀವನವನ್ನು ಉದರ ಪೋಷಣೆಯನ್ನು ಮಾಡಿಕೊಂಡು ಉಳಿದದರಲ್ಲಿ ಜಂಗಮ ದಾಸೋಹವನ್ನು ಮಾಡ್ತಕ್ಕಂತಹ ಒಂದು ಕಾರ್ಯವನ್ನು ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಾಯನವರು ಮಾಡ್ತಾ ಇದ್ದಾರೆ. ಆಯ್ದಕ್ಕಿ ಮಾರಾಯನವರು ಒಂದು ದಿವಸ ಜಾಸ್ತಿ ಅಕ್ಕಿಯನ್ನು ತೆಗೆದುಕೊಂಡು ಬಂದಾಗ ಅವರ ಧರ್ಮಪತ್ನಿ ಲಕ್ಕಮ್ಮ ಹೇಳ್ತಾ ಇದ್ದಾಳೆ, ಈ ಸಕ್ಕಿ ಆಸೆ ನಮಗೇಕೆ ಮಾರಯ್ಯ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ನೀ ಅಲ್ಲಿಯ ಸುರಿದು ಬಾ ಮಾರಯ್ಯ ಅಂತ ವಾಪಸ್ ಕಳಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟು ನಾವು ಮಾಡುವಂಥ ಕಾಯಕದಲ್ಲಿ ನಾಳೆಗಿರಲಿ ನಾಡಿದ್ದಿಗಿರಲಿ ಅಥವಾ ನನ್ನ ಮಕ್ಕಳಿಗೆ ಮರಿಮಕ್ಕಳಿಗೆ ಮೊಮ್ಮಕ್ಕಳಿಗಿರುವಷ್ಟು ಇವತ್ತೆಷ್ಟು ಆಸೆ ನಾವು ನೋಡ್ತಾ ಇದ್ದೀವಿ, ದುರಾಸೆಯನ್ನು ನೋಡ್ತಾ ಇದ್ದೀವಿ ಜನರಲ್ಲಿ. ಆದರೆ ನಮ್ಮ ಶರಣರು ಅವತ್ತವತ್ತಿನ ಕಾಯಕವನ್ನು ಅವತ್ತೇ ಮಾಡಬೇಕು, ಮಾಡಿ ನಾವು ಉಣಬೇಕು, ಅದರಲ್ಲೇ ನಾವು ದಾಸೋಹವನ್ನು ಮಾಡಬೇಕು, ಹೆಚ್ಚಿನ ಆಸೆಯನ್ನು ಮಾಡಬಾರ್ದು ಅಂತೇಳಿ ಅದು ಶಿವಭಕ್ತರಿಗೆ ಆಸೆ ಇರಬಾರ್ದು ಅನ್ನುವಂತಹ ಒಂದು ಸಂದೇಶವನ್ನು ನಮಗೆ ಅನೇಕ ಜನ ಶರಣರು ತಮ್ಮ ವಚನಗಳಲ್ಲಿ ಅವರ ವಚನಗಳ ಮೂಲಕ ಕೊಟ್ಟಿದ್ದಾರೆ. ಇವತ್ತು ಆಸೆ ಹೆಚ್ಚಾಗಿರೋದ್ರಿಂದ ಭ್ರಷ್ಟಾಚಾರ ಹೆಚ್ಚಾಗಿದೆ, ಭಾಳಷ್ಟು ಜನರಿಗೆ ಅವಶ್ಯಕತೆ ಇರೋದಿಲ್ಲ, ಮನೆಯಲ್ಲಿ ಡೈನಿಂಗ್ ಟೇಬಲ್ದ ಅವಶ್ಯಕತೆ ಇರೋದಿಲ್ಲ, ಆದರೂ ಡೈನಿಂಗ್ ಟೇಬಲು ತರಿಸಲೇಬೇಕು. ಯಾಕೆ ಅಂತಂದರೆ ಬೇರೆಯವ್ರ ಮನೆಯಲ್ಲಿ ಪಕ್ಕದ ಮನೆಯಲ್ಲಿ ತರಿಸಿದ್ದಾರೆ, ಅದಕ್ಕೆ ನಾವು ತರಿಸ್ಬೇಕು. ಫ್ರಿಜ್ ಅವಶ್ಯಕತೆ ಇರೋದಿಲ್ಲ, ಅವ್ರ ಪಕ್ಕದ ಮನೆಯವ್ರು ತಂದಿದ್ದಾರೆ, ಅವ್ರು ತಂದಿದ್ದಾರೆ, ಇವ್ರು ತಂದಿದ್ದಾರೆ ಅಂತ ತರಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಪ್ರತಿಷ್ಠೆಗಾಗಿ ಮತ್ತು ನಾವೇನು ಕಮ್ಮಿ ಅನ್ನೋದನ್ನು ತೋರಿಸ್ಕೊಳ್ಳೋದಂಥ ಪ್ರತಿಷ್ಠೆಗಾಗಿ ಅವ್ರು ಮಾಡಿದ್ರು ಅಂತ ನಾವು ಮಾಡೋದು, ಅವ್ರು ಮಾಡಿದ್ರು ಅಂತ ನಾವು ಮಾಡೋದು. ಎಷ್ಟೋ ಮನೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಡೈನಿಂಗ್ ಟೇಬಲ್ ತರಿಸಿರ್ತಾರೆ, ಕುರ್ಚಿಗಳಿರ್ತವೆ, ಅವು ಎಂದೂ ಉಪಯೋಗನೇ ಮಾಡಿರೋದಿಲ್ಲ. ಡೈನಿಂಗ್ ಟೇಬಲ್ ಮೇಲೆ ಬೇರೆ ಏನೇನೋ ಸಾಮಾನುಗಳನ್ನು ಜೋಡಿಸ್ಕೊಂಡಿಟ್ಟಿರ್ತಾರೆ, ಕುರ್ಚಿಗಳೆಲ್ಲ ಒಳಗೆ ಸರಿಸಿ ಇಟ್ಕೊಂಡಿರ್ತಾರೆ, ಅವ್ರು ಎಂದೂ ವರ್ಷಕ್ಕೊಂದು ಸರಿನೂ ಬೇರೆ ಯಾರಾದರೂ ಅವ್ರ ಗೆಸ್ಟ್ಗಳು ಬಂದಾಗ ಮಾತ್ರ ಉಪಯೋಗ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೂ ಸಹಿತ ಡೈನಿಂಗ್ ಟೇಬಲು ತಂದಿಟ್ಟಿರ್ತಾರೆ, ಫ್ರಿಜ್ಗಳು ತಂದಿಟ್ಟಿರ್ತಾರೆ. ಈ ವಿದೇಶಗಳಲ್ಲಿ ಫ್ರಿಜ್ಗಳ ಉಪಯೋಗ ಯಾಕೆ ಮಾಡ್ತಾರೆ ಅಂತಂದರೆ ಅವರು ಇಬ್ಬರು ದಂಪತಿಗಳಿಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಬೆಳಗ್ಗೆ ಬೇಗ ಹೊರಟು ಮತ್ತೆ ರಾತ್ರಿ ಲೇಟಾಗಿ ಬರ್ತಾರೆ, ಅವರಿಗೆ ಅಡುಗೆ ಮಾಡ್ಕೊಳ್ಳೋತಕ್ಕಂಥ ಒಂದು ವ್ಯವಧಾನವೂ ಇರೋದಿಲ್ಲ, ಅವ್ರಿಗೆ ಸಮಯನೂ ಇರೋದಿಲ್ಲ. ಅದಕ್ಕಾಗಿ ಒಂದು ದಿವಸ ಮಾಡಿರ್ತಕ್ಕಂಥ ಅಡುಗೆ ಅದನ್ನು ರಾತ್ರಿ ಲೇಟಾಗಿ ಬರ್ತೀವಿ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂಥೇಳಿ ಆ ಒಂದು ಫ್ರಿಜ್ದೊಳಗಿಟ್ಟು ಅದನ್ನೇ ತಿಂತಾರೆ. ಅದರ ಆರೋಗ್ಯ ದೃಷ್ಟಿಯಿಂದ ಫ್ರಿಜ್ದೊಳಗಿಟ್ಕೊಂಡು ಎರಡು ಮೂರು ದಿವಸ ಇಟ್ಕೊಂಡು ಉಪಯೋಗ ಮಾಡ್ತಕ್ಕಂಥದ್ದು ತಪ್ಪು. ಒಟ್ಟು ಫ್ರಿಜ್ನೊಳಗಿನ ಆಹಾರ ತಿನ್ನೋದೇ ಆರೋಗ್ಯ ದೃಷ್ಟಿಯಿಂದ ತಪ್ಪು. ಆದರೆ ಇವತ್ತು ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ, ನಾವು ಫ್ರಿಜ್ದೊಳಗೆ ಇಟ್ಬಿಡ್ತೀವಿ. ಕೆಲಸ ಅವತ್ತವತ್ತೇ ಅಡುಗೆ ಮಾಡ್ಕೋಬೋದು, ಮನೆಯಲ್ಲೇ ಇದ್ದರೂ ಕೂಡ ಅಡುಗೆ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸಮಯ ಇದ್ದರೂ ಕೂಡ ಫ್ರಿಜ್ ಇದೆಲ್ಲ ಉಪಯೋಗ ಮಾಡಬೇಕು ಅಂಥೇಳಿ ಒಂದು ದಿವಸ ಮಾಡಿ ಅದನ್ನೇ ಮೂರು ದಿವಸ ತಿನ್ನುವಂಥದ್ದು ನಾವು ಇವತ್ತಿನ ದಿವಸ ಅನೇಕ ಜನಗಳಲ್ಲಿ ನೋಡ್ತಾ ಇದ್ದೀವಿ. ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ, ಮತ್ತು ಅನವಶ್ಯಕವಾಗಿ ಅಂತಹ ಒಂದು ವಸ್ತುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಇಟ್ಕೊಳ್ಳೋದು ಕೂಡ ತಪ್ಪು. ಯಾರಿಗೆ ಅನಿವಾರ್ಯ ಇದೆ ಅಡುಗೆ ಮಾಡ್ಕೊಳ್ಳಿಕ್ಕೇ ಆಗೋದಿಲ್ಲ ಅಂದರೆ ಅಂಥವ್ರು ಫ್ರಿಜ್ದೊಳಗೆ ಇಟ್ಕೊಂಡು ಉಪಯೋಗ ಮಾಡ್ಬೋದು. ಅದೊಂದು ಪ್ರತಿಷ್ಠೆಯ ವಿಷಯ ಆಗಬಾರ್ದು, ಅವ್ರ ಹತ್ರ ಇದೆ ನಮ್ಮ ಹತ್ರ ಇರಲೇಬೇಕು ಅನ್ನುವಂಥದ್ದೇನು ಅದು ವಿಷಯ ಇಲ್ಲ. ಅದಕ್ಕೋಸ್ಕರ ನಾವು ಇದು ಬೇಕಾಗಿದ್ದನ್ನು ಅವಶ್ಯಕವಾದಂತಹ ವಸ್ತುಗಳನ್ನು ಮಾತ್ರ ನಾವು ಉಪಯೋಗ ಮಾಡಿಕೊಳ್ಬೇಕು, ಅವ್ರ ಇನ್ನೊಬ್ಬರದ್ದು ನೋಡಿ ನಾವು ಮಾಡುವಂಥದ್ದು ಆಗಬಾರ್ದು. ಈ ಫ್ರಿಜ್ದೊಳಗಿಟ್ಟಿದ್ದು ತಿಂದರೆ ಅನೇಕ ರೀತಿಯ ಒಂದು ರೋಗಗಳು ಬರ್ತಾವೆ, ಅದಕ್ಕಾಗಿ ನಾವು ಫ್ರಿಜ್ ಉಪಯೋಗ ಕಡಿಮೆ ಮಾಡಬೇಕು. ಅದಕ್ಕೆ ಕನ್ನಡದಲ್ಲಿ ತಂಗುಳ ಪೆಟ್ಟಿಗೆ ಅಂತ ಹೇಳ್ತಾರೆ. ಫ್ರಿಜ್ ಅಂದರೆ ಬೇರೆ ಏನೂ ಅಲ್ಲ, ಕನ್ನಡದಲ್ಲಿ ತಂಗುಳ ಪೆಟ್ಟಿಗೆ, ನಿನ್ನೇನೋ ಮೊನ್ನೆನೋ ಮಾಡಿರತಕ್ಕಂಥದ್ದು ಇಟ್ಟು ತಿನ್ನುವಂಥದ್ದು. ಅದರಲ್ಲಿ ನೀವು ಭಾಳ ದಿವಸ ಇಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಆರೋಗ್ಯದ ದೃಷ್ಟಿಯಿಂದ ನಾವು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ನಾವು ಅವತ್ತು ಅಡುಗೆ ಮಾಡಿರ್ತಕ್ಕಂಥದ್ದು ಅವತ್ತೇ ಒಂದು ಗಂಟೆ ಒಳಗಾಗಿ ಆ ಒಂದು ಮಾಡಿರ್ತಕ್ಕಂಥ ಅಡುಗೆ ಖಾಲಿ ಆಗಬೇಕು, ಅದನ್ನೆಲ್ಲರೂ ತಿಂದು ಮುಗಿಸ್ಬಿಡಬೇಕು, ಅದು ಆರೋಗ್ಯವಂತರ ಲಕ್ಷಣ. ನಾವು ಈ ತಂಗುಳು ಪೆಟ್ಟಿಗೆಯನ್ನು ಬಳಸಿ ಮೂರು ದಿವಸ ಇಟ್ಟುಕೊಂಡು ನಾವು ಪ್ರಸಾದ ಮಾಡೋದು ತಪ್ಪು, ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅತಿಯಾದ ಆಸೆಗಳು ನಮ್ಮ ಹತ್ರ, ಅದು ಇರಬೇಕು ಇದಿರಬೇಕು, ಈ ಸಾಮಾನು ಇರಬೇಕು ಆ ಸಾಮಾನು ವಸ್ತುಗಳು ಇರಬೇಕು ಅಂಥೇಳಿ ಆಸೆ ಹೆಚ್ಚಾದಂತೆಲ್ಲ ಏನಾಗುತ್ತಂದರೆ ಮನುಷ್ಯನಿಗೆ ಟೆನ್ಷನ್ ಉದ್ವೇಗ ಜಾಸ್ತಿ ಆಗ್ತಾಯಿದೆ. ಮತ್ತು ಅಲ್ಲಿ ಸತ್ಯಶುದ್ಧ ಕಾಯಕ ಮಾಡಿ ಎಷ್ಟು ಬಂದಿರ್ತದೋ
ಅದರಲ್ಲೇ ನಾವು ಸಂತೃಪ್ತರಾಗಬೇಕು ಅನ್ನುವಂಥದ್ದು, ಅದರಲ್ಲೇ ನಾವು ಆನಂದ ಪಡಬೇಕು, ಖುಷಿ ಪಡಬೇಕು ಅನ್ನುವಂಥ ಮನೋಭಾವನೆ ಇವತ್ತು ಭಾಳ ಕಡಿಮೆ ಆಗ್ತದೆ. 10,000 ಸಂಬಳ ಇದ್ದವರಿಗೆ 20,000 ಬೇಕು ಅಂತ ಅನಿಸ್ತದೆ. 20,000 ಇದ್ದವರಿಗೆ 20 ಸಾಕಾಗುತ್ತೆ, 50 ಬೇಕು ಅಂತಾರೆ. 50 ಸಂಬಳ ಇರೋರಿಗೂ ಮನಸ್ಸಿಗೆ ನೆಮ್ಮದಿ ಇಲ್ಲ. 100,000 ಸಂಬಳ ಇರುವಂಥವ್ರಿಗೂ ಮನಸ್ಸಿಗೆ ನೆಮ್ಮದಿ ಇಲ್ಲ. 2,00,000 ಗಳಿಸುವಂಥವ್ರಿಗೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ತಿಂಗಳಿಗೆ 10,00,000 ಗಳಿಸುವಂಥವ್ರಿಗೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮನುಷ್ಯನ ಆಸೆಗೆ ಮಿತಿನೇ ಇಲ್ಲ. ಅದಕ್ಕಾಗಿ ನಮಗೆ ಎಷ್ಟು ಸಿಗುತ್ತೋ ಅದು ಪರಮಾತ್ಮನ ಪ್ರಸಾದ, ದೇವರ ಪ್ರಸಾದ ಅಂತ ತೆಗೆದುಕೊಂಡು ಅಷ್ಟರಲ್ಲೇ ಸಂತೃಪ್ತವಾಗಿ ಬದುಕೋದನ್ನು ನಾವು ಕಲಿಬೇಕು. ಅದನ್ನು ನಾವು ಕಾಯಕ ಮತ್ತು ದಾಸೋಹ ತತ್ವದ ಮೂಲಕ, ಬಸವಾದಿ ಶರಣರು ಸದಾಚಾರ ತತ್ವದ ಮೂಲಕ ನಾವು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನು ಕಲಿಸಿಕೊಡ್ತಾ ಇದ್ದಾರೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ, ಗುರು ಬಸವಣ್ಣವ್ರು ಹೇಳ್ತಾರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ವಾರದಯ್ಯ, ನಮ್ಮ ಕೂಡಲ ಸಂಘನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಸೃಷ್ಟಿಕರ್ತನಾದಂತಹ ಪರಮಾತ್ಮನ ನಂಬಿರ್ತಕ್ಕಂತಹ, ದೇವರನ್ನು ನಂಬಿರ್ತಕ್ಕಂತಹ ಶರಣರಿಗಾಗಿ ನಾವೇನು ಅರ್ಥ ಅಂದರೆ ಹಣವನ್ನು ನಾವು ವ್ಯಯ ಮಾಡ್ತೀವಿ ಅದು ಮಾತ್ರ ಸಾರ್ಥಕವಾಗ್ತಾ ಇದೆ. ಕೆಲವರು ಪಾಪಿಯ ಧನ ಪ್ರಾಯಶ್ಚಿತ್ತ ಅಂತಂದರೆ ಪ್ರಾಯಶ್ಚಿತ್ತಕ್ಕೆ ಸಲ್ಲದಯ್ಯ ಅಂತ ಯಾಕೆ ಹೇಳ್ತಾರಂದರೆ, ನಾವು ಏನೇನೋ ಮಾಡಿ ಏನಾದರೂ ಮಾಡಿ ಇನ್ನೊಬ್ಬರಿಗೆ ಮೋಸ ಮಾಡಿ ವಂಚನೆ ಮಾಡಿ ನಾವು ಭಾಳಷ್ಟು ಹಣ ಗಳಿಸಿದ್ದೀವಿ ಅಂತಂದರೆ ಅದು ಸತ್ಪಾತ್ರಕ್ಕೆ ಸಲ್ಲೋದಿಲ್ಲ ಅಂತ. ಈಗ ಸರ್ಕಾರದ 100,000,000,000 ರೂಪಾಯಿ ಹಗರಣಗಳನ್ನು ಮಾಡಿ ನಾವು ಸರ್ಕಾರಕ್ಕೆ ವಂಚನೆ ಮಾಡಿ, ಸರ್ಕಾರಕ್ಕೆ ವಂಚನೆ ಮಾಡೋದಂದರೆ ಅದು ರಾಷ್ಟ್ರೀಯ ಪಾಪ, ಸಮಾಜಕ್ಕೆ ವಂಚನೆ ಮಾಡೋದಂದರೆ ಅದು ಸಾಮಾಜಿಕ ಪಾಪ, ವೈಯಕ್ತಿಕವಾಗಿ ಯಾರೋ ಬಡವರು ಕೆಲವೊಂದು ಸಣ್ಣ ಸಣ್ಣ ಪಾಪಗಳನ್ನು ಮಾಡ್ಬೋದು. ಇವತ್ತಿನ ದಿವಸ ನಮ್ಮನ್ನು ಆಳ್ತಕ್ಕಂತಹ ಒಂದು ನಾಯಕರುಗಳು ಏನಿದ್ದಾರೆ ಅವ್ರಿ ಯಾವುದೇ ಪಕ್ಷದವರಾಗಿರ್ಬೋದು, ಇವತ್ತು 100,000,000,000 ರೂಪಾಯಿ 1,000,000,000 ರೂಪಾಯಿ ಸರ್ಕಾರಕ್ಕೆ ವಂಚನೆ ಮಾಡ್ತಕ್ಕಂತಹ ಒಂದು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೇನಂತಾರೆ, ರಾಷ್ಟ್ರೀಯ ಪಾಪ ಅಂತಾರೆ. ಅಂತಹ ಒಂದು ಪಾಪೀಯ ಧನ ಅದು, ಪಾಪ ಕಾರ್ಯಗಳನ್ನು ಮಾಡಿ ಗಳಿಸಿರ್ತಕ್ಕಂಥ ಒಂದು ಹಣ ಅದು ಸತ್ಪಾತ್ರಕ್ಕೆ ಸಲ್ಲೋದಿಲ್ಲ. ಭಾಳ ಜನ ಏನು ತಿಳ್ಕೊಂಡಾರೆ ಅಂದರೆ, ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ಅನ್ಯಾಯ ಮಾಡ್ತಕ್ಕಂತಹ ಅನೇಕ ಜನ ಅಪರಾಧಿಗಳೇನಿದ್ದಾರೆ, ಅದರಲ್ಲೂ ಹೆಚ್ಚಾಗಿ ಈ ರಾಜಕಾರಣಿಗಳಲ್ಲಿ ಸಾಕಷ್ಟು ಜನ ಅಪರಾಧಿಗಳು ಇದ್ದಾರೆ. ಅಂಥವ್ರು ಏನು ಮಾಡ್ತಾರಂದರೆ, ತಾನು ಮಾಡಿರ್ತಕ್ಕಂಥ ಒಂದು ಪಾಪದ ಒಂದು ಪ್ರಜ್ಞೆ ಅವರಿಗೆ ಕಾಡ್ತಾ ಇರುತ್ತೆ. ಅದಕ್ಕಾಗಿ ಅವರು ಏನೋ ವಂಚನೆ ಮೋಸ ಮಾಡಿ ಸರ್ಕಾರಕ್ಕೆ ಸಮಾಜಕ್ಕೆ ದ್ರೋಹ ಮಾಡಿ ಗಳಿಸಿರ್ತಕ್ಕಂಥ ಹಣವನ್ನು ಯಾವುದೋ ಒಂದು ದೇವಸ್ಥಾನಕ್ಕೆ ಕೊಡ್ತಾರೆ, ಇಲ್ಲಾಂದರೆ ದೇವರಿಗೆ ಒಂದು ಕಿರೀಟ ಕೊಡ್ತಕ್ಕಂಥದ್ದು, ಅವರಿಗೆ ಮತ್ತಿನ್ನೇನೋ ಮಾಡಿಸ್ತಕ್ಕಂಥದ್ದು, ವಜ್ರದ ಹಾರ ಮಾಡಿಸ್ತಕ್ಕಂಥದ್ದು, ಇಂಥವೆಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಒಂದು ಹಣವನ್ನು ನಾವು ಒಂದು ಕಡೆ ಮೋಸ ವಂಚನೆ ಮಾಡಿ ಇನ್ನೊಂದು ಕಡೆ ನಾವು ಧರ್ಮ ಕಾರ್ಯಗಳು ಮಾಡ್ತೀವಿ ಅಂತಂದರೆ ಅದು ಸತ್ಪಾತ್ರಕ್ಕೆ ಸಲ್ಲೋದಿಲ್ಲ. ಇನ್ನೊಂದು ಉದಾಹರಣೆ ಕೊಡ್ತಾರೆ, ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಈಗ ನಾವು ಪಂಚಾಮೃತ ಅಂತಂದರೆ ಈಗ ಹಾಲು ಮೊಸರು ಇದನ್ನು ಮಾಡಿ ಒಂದು ತೀರ್ಥ ಕೊಡಲಿಕ್ಕೆ ಉಪಯೋಗ ಮಾಡ್ತಾಯಿದ್ರು. ಅಂಥ ಒಂದು ಪಂಚಾಮೃತಕ್ಕೆ ಆ ಪವಿತ್ರವಾದಂಥ ಒಂದು ಕಾರ್ಯಕ್ಕೆ ಈ ನಾಯಿಯ ಹಾಲನ್ನು ಉಪಯೋಗ ಮಾಡೋದಿಲ್ಲ, ಹೌದಲ್ಲ? ಅದಕ್ಕೋಸ್ಕರ ಅದು ನಾಯಿ ಮರಿಗೆ ಮಾತ್ರ ಅದು ಸಲ್ತದೆ. ಅದಕ್ಕೋಸ್ಕರ ಅಂಥ ಒಂದು ಕೆಟ್ಟ ಒಂದು ಮಾರ್ಗದಿಂದ, ವಾಮ ಮಾರ್ಗದಿಂದ ಗಳಿಸಿರ್ತಕ್ಕಂಥ ಒಂದು ಹಣವನ್ನು ನಾವು ಸತ್ಪಾತ್ರಕ್ಕೆ ಉಪಯೋಗ ಮಾಡ್ತೀವಿ ಅಂದರೆ ಅದು ಸಾಧ್ಯವಾಗೋದಿಲ್ಲ. ನಾವು ಸತ್ಯಶುದ್ಧವಾಗಿ ಕಾಯಕವನ್ನು ಮಾಡಿ ಗಳಿಸಿರ್ತಕ್ಕಂಥದ್ರಲ್ಲೇ ನಾವು ದಾಸೋಹ ಮಾಡಬೇಕು. ಒಬ್ಬ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥವನಾಗಿರ್ಬೋದು, ಬಡ ರೈತನಾಗಿರ್ಬೋದು, ಅಥವಾ ಒಬ್ಬ ಆಟೋ ರಿಕ್ಷಾ ಓಡಿಸ್ತಕ್ಕಂಥವನಾಗಿರ್ಬೋದು, ಅವನಿಗೇನು ದಿನ ಒಂದು 200-300 ರೂಪಾಯಿ ಗಳಿಸ್ತಾನೆ, ಅದರಲ್ಲೇ ಒಂದು 10 ರೂಪಾಯಿ ದಾಸೋಹಕ್ಕಾಗಿ ಮಾಡ್ತಾನಲ್ಲ, ಅದು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ನೀವು 100 ಕೋಟಿ ಗಳಿಸಿ 1 ಕೋಟಿ ಅದು ಯಾವುದೋ ಒಂದು ಧರ್ಮ ಕಾರ್ಯಕ್ಕೆ ಕೊಡ್ತೀನಿ ಅಂತಂದರೆ ಅದು ಸಲ್ಲೋದಿಲ್ಲ. ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂದರೆ, ನೀವು ಸತ್ಯಶುದ್ಧವಾದ ಕಾಯಕವನ್ನು ಮಾಡಿ, ಅದರಲ್ಲಿ ನೀವೇ ಸತ್ಯಶುದ್ಧ ಕಾಯಕವನ್ನು ಮಾಡಿ ಧನವನ್ನು ಗಳಿಸಿದಾಗ ಅದರಿಂದ ಬಂದಿರತಕ್ಕಂಥ ಒಂದು ಹಣವನ್ನು ನೀವು ದಾಸೋಹಕ್ಕೆ ಮಾಡಿದ್ರೆ ಅದು ದೇವರಿಗೆ ಸಲ್ತಾ ಇದೆ ಅಂತ ತಿಳ್ಕೊಂಡು ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ. ನಾವು ಶರಣರಿಗೋಸ್ಕರ ಅಂದರೆ ಈ ಒಂದು ಸಮಾಜಕ್ಕೋಸ್ಕರ, ಧರ್ಮಕ್ಕೋಸ್ಕರ ನಾವು ಸತ್ಯಶುದ್ಧವಾಗಿ ಮಾಡಿರ್ತಕ್ಕಂಥ ಒಂದು ಕಾಯಕದಿಂದ ಗಳಿಸಿ ಹಣವನ್ನು ಕೊಡಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಮಾನವನಾಗಿ ಹುಟ್ಟಿದ ಬಳಿಕ ನಾವು ಶಿವಭಕ್ತನಾಗಿ ಭಕ್ತಿ ಪಕ್ಷವಿರಬೇಕು ಅಂತ ಗುರು ಬಸವಣ್ಣವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಕಾಯಕ ಮತ್ತು ದಾಸೋಹ ತತ್ವಗಳು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ತತ್ವಗಳು. ಕಾಯಕ ಅಂದರೆ ಇಟ್ ಈಸ್ ಎ ಥಿಯರಿ ಆಫ್ ಪ್ರೊಡಕ್ಷನ್.
ಯಾವ ರೀತಿಯಾಗಿ ನಾವು ಹಣವನ್ನು ಗಳಿಸಬೇಕು ಅನ್ನುವಂತಹ ಒಂದು ಸಿದ್ಧಾಂತಕ್ಕೆ ಕಾಯಕ ಅಂತ ಹೇಳ್ತಾರೆ. ಯಾವ ಒಂದು ರೀತಿಯಾಗಿ ನಾವು ಗಳಿಸಿರ್ತಕ್ಕಂಥ ಹಣವನ್ನು ಬಳಸಬೇಕು ಅನ್ನುವಂಥ ವಿಧಾನವನ್ನು ಕಲಿಸಿಕೊಡ್ತಕ್ಕಂತಹ ಸಮಾಜದ ಒಳಿತಿಗಾಗಿ ಧರ್ಮದ ಒಂದು ಒಳಿತಿಗಾಗಿ ನಾವು ಬಳಸ್ತಕ್ಕಂಥ ಒಂದು ವಿಧಾನಕ್ಕೆ ದಾಸೋಹ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೆ. ಯಾವ ರೀತಿಯಾಗಿ ನಾವು ಹಂಚಿ ತಿನ್ನಬೇಕು ಅನ್ನುವಂಥ ವಿಧಾನ ಥೇರಿ ಆಫ್ ಡಿಸ್ಟ್ರಿಬ್ಯೂಷನ್. ದಾಸೋಹ ಅಂದರೆ ಇಟ್ ಈಸ್ ಎ ಥೇರಿ ಆಫ್ ಡಿಸ್ಟ್ರಿಬ್ಯೂಷನ್, ಅಂದರೆ ವಿತರಣಾ ಸೂತ್ರ ಇದು ಸಿದ್ಧಾಂತ. ಕಾಯಕ ಅಂದರೆ ಗಳಿಸುವಂತಹ ವಿಧಾನ, ಯಾವ ರೀತಿಯಾಗಿ ನಾವು ಗಳಿಸ್ಬೇಕು ಅನ್ನೋದು, ನಾವು ಗಳಿಸಿದ ಹಣವನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನುವಂತಹ ಒಂದು ವಿತರಿಸುವ ವಿಧಾನ ಯಾವುದು ಅಂದರೆ ಥೇರಿ ಆಫ್ ಡಿಸ್ಟ್ರಿಬ್ಯೂಷನ್ ಯಾವುದು ಅಂದರೆ ಅದು ದಾಸೋಹ. ಈ ಎರಡು ತತ್ವಗಳು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಭಕ್ತನೂ ಕೂಡ ಅವರು ಕಾಯಕ ಮತ್ತು ದಾಸೋಹವನ್ನು ಮಾಡಲೇಬೇಕು. ಈ ಎರಡು ತತ್ವಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಒಂದಿಲ್ಲ ಒಂದು ನಮ್ಮ ಒಂದು ಅರ್ಹತೆಗೆ ಅನುಗುಣವಾಗಿ ನಮಗೆ ಯಾವುದು ಸಾಧ್ಯವಾಗ್ತದೋ ಆ ಕಾಯಕವನ್ನು ನಾವು ಮಾಡಬೇಕು. ಸದಾಚಾರ ಮತ್ತು ಸದ್ಭಕ್ತಿಯಿಂದ ನಾವು ಯಾವುದು ಕಾಯಕವನ್ನು ಮಾಡ್ತೀವೋ ನಾವು ಮಾಡುವಂಥ ಕಾಯಕದಲ್ಲಿಯೇ ನಮಗೆ ತೃಪ್ತಿ ಇರಬೇಕು. ಕೆಲವರು ಏನೇ ಕೆಲಸ ಮಾಡಿದ್ರು ಇದು ಸರಿ ಇಲ್ಲ, ಈ ಕೆಲಸ ಸರಿ ಇಲ್ಲ, ಆ ಕೆಲಸ ಸರಿ ಇಲ್ಲ, ಅಲ್ಲಿ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತಂದರೆ ಯಾವುದರಲ್ಲೂ ಕೂಡ ಅವರಿಗೆ ತೃಪ್ತಿನೇ ಇರೋದಿಲ್ಲ. ಇಲ್ಲಿ ಗುರು ಬಸವಣ್ಣವ್ರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ನಾವು ಯಾವುದೇ ಕಾಯಕವನ್ನು ಮಾಡಲಿ ಅದು ಪರಸೇವೆ ಆಗಿರ್ಬೋದು ಅಥವಾ ಕೃಷಿ ಆಗಿರ್ಬೋದು ಅಥವಾ ವ್ಯವಹಾರ ಆಗಿರ್ಬೋದು, ಅದನ್ನು ನಾವು ಏನಂತ ಮಾಡಬೇಕು ಅಂದರೆ ನಾವು ಮಾಡೋದು ಕೇವಲ ಒಂದು ಕೆಲಸ ಅಂತ ತಿಳ್ಕೊಂಡು ಮಾಡಬಾರ್ದು. ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು. ಆರಂಭ ಅಂದರೆ ಒಕ್ಕಲುತನ ಕೃಷಿ. ಒಕ್ಕಲುತನ ಮಾಡುವಂಥದ್ದು ಅಂತಂದರೆ ನಾನು ಇದನ್ನು ಗುರು ಪೂಜೆ ಅಂತ ತಿಳಿದುಕೊಂಡು ಮಾಡ್ತೀನಿ. ಭಕ್ತಿ ಶ್ರದ್ಧೆಯಿಂದ ನನಗೆ ದೇವರು ಈ ಕಾಯಕವನ್ನು ಕೊಟ್ಟಾನೆ ಅಂತ ತಿಳ್ಕೊಂಡು ನಾನು ಭಕ್ತಿಯಿಂದ ಮಾಡ್ತೇನೆ, ಗುರು ಪೂಜೆ ಅಂತ ತಿಳ್ಕೊಂಡು ಮಾಡ್ತೀನಿ. ಒಕ್ಕಲುತನ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬ ರೈತರು ಕೂಡ ಎಷ್ಟು ನಿಸ್ವಾರ್ಥದಿಂದ ದುಡಿತಾರೆ ನಾವು ನೋಡ್ತಾ ಇದ್ದೇವೆ. ಹಾಗೆ ನಾವು ಒಕ್ಕಲುತನ ನಮ್ಮದು ಭಾಳ ಸಣ್ಣ ಕೆಲಸ, ಅವರು ಆಫೀಸಲ್ಲಿ ಹೋಗಿ ಕೂತ್ಕೊಂಡು ವೈಟ್ ಜಾಬ್ ಕೆಲಸ ಮಾಡ್ತಾರಲ್ಲ ಅಂತಹ ಬಿಳಿ ಕಾಲರ್ ಕೆಲಸ ಕೂತು ಬರೀತಕ್ಕಂಥದ್ದು ಭಾಳ ಶ್ರೇಷ್ಠವಾದ ಕೆಲಸ. ನಾವು ರೈತರು ಹೊಲದಲ್ಲಿ ಕೆಲಸ ಮಾಡುವಂಥವ್ರು, ನಮ್ಮದು ಕೆಲಸ ಸಣ್ಣದು, ನಮ್ಮದು ಕಾಯಕ ಅಂಥೇಳಿ ಯಾರೂ ಕೂಡ ತಿಳಿದುಕೊಳ್ಬಾರ್ದು. ಗುರು ಬಸವಣ್ಣವ್ರು ಹೇಳ್ತಾರೆ ಕೃಷಿ ಆಗಿರಲಿ ಅದು ಏನು ಮಾಡಬೇಕು ಅಂದರೆ ಆರಂಭ ಅಂದರೆ ಒಕ್ಕಲುತನ, ನಾನು ಅದನ್ನು ಗುರು ಪೂಜೆ ಅಂತ ತಿಳ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು. ವ್ಯವಹಾರ ಅಂದರೆ ವ್ಯವಹಾರ ಬಿಸ್ನೆಸ್, ಯಾವುದೇ ಒಂದು ಕಾಯಕ ಮಾಡುವಂಥವ್ರು ಕೂಡ ಬಿಸ್ನೆಸ್ ಸ್ವಯಂ ಉದ್ಯೋಗವನ್ನು ಮಾಡ್ತಕ್ಕಂಥದ್ದು. ಈ ಕಾಯಕದಲ್ಲಿ ಒಂದು ತನುವನ್ನು ದುಡಿಸಿ ಮಾಡ್ತಕ್ಕಂಥ ಒಂದು ಕಾಯಕ, ಇನ್ನೊಂದು ನಮ್ಮ ಬುದ್ಧಿಯನ್ನು ದುಡಿಸಿ ಬುದ್ಧಿಯನ್ನು ಬಳಸಿಕೊಂಡು ಮಾಡ್ತಕ್ಕಂಥ ಒಂದು ಕಾಯಕ, ಇನ್ನೊಂದು ಹಣವನ್ನು ದುಡಿಸಿ ನಾವು ಮಾಡ್ತಕ್ಕಂಥ ಒಂದು ಕಾಯಕ. ಈಗ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಹಮಾಲಿ ಮಾಡ್ತಕ್ಕಂಥವ್ರು ಸ್ವತಃ ತಾವೇನು ಕೂಲಿಗಳು ಈಗ ಕೆಲಸ ಮಾಡ್ತಾರೆ ಅವರೆಲ್ಲ ಹೇಗೆ ಅಂದರೆ ತಮ್ಮ ತನುವನ್ನು ದುಡಿಸಿ ಮಾಡ್ತಾ ಇದ್ದಾರೆ. ಇದು ಭಾಳ ಪವಿತ್ರವಾದಂಥ ಒಂದು ಕಾಯಕ. ಇದು ಹಮಾಲಿ ಮಾಡ್ತಕ್ಕಂಥದ್ದು, ಚೀಲ ಹೊತ್ಕೊಂಡು ಹೋಗ್ತಕ್ಕಂಥದ್ದು, ಇದು ಕನಿಷ್ಠವಾದಂಥ ಕೆಲಸ ಅಥವಾ ಏನು ಭಾರ ಎತ್ತಲಾರ್ದೇ ಒಂದು ಕಡೆ ಕೂತ್ಕೊಂಡು ಮಾಡುವಂಥ ಒಂದು ಕೆಲಸ, ಅದು ಪವಿತ್ರವಾದ ಕೆಲಸ ಅಂತ ಯಾರೂ ಕೂಡ ಭಾವಿಸಬಾರ್ದು. ಇಲ್ಲಿ ವ್ಯವಹಾರ ಇರಲಿ, ವ್ಯವಹಾರ ಅಂದರೆ ವ್ಯವಹಾರ ಅಥವಾ ಬಿಸ್ನೆಸ್ಸು, ಇವರು ಹಣ ದುಡಿಸಿ ಮಾಡ್ತಕ್ಕಂಥ ಒಂದು ಕಾಯಕ. ಹಣವನ್ನು ಹಾಕ್ತಾರೆ, ಆ ಹಣದಿಂದ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಆನಂತರ ಪ್ರಾಫಿಟ್ ತೆಗೆದುಕೊಳ್ತಾರೆ. ಇದಕ್ಕೆ ವ್ಯವಹಾರ ಬಿಸ್ನೆಸ್ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಒಂದು ವ್ಯವಹಾರ ಏನೇ ಆಗಿರ್ಬೋದು, ಹಣವನ್ನು ದುಡಿಸಿ ಮಾಡ್ತಕ್ಕಂತಹ ವ್ಯವಹಾರ ಆಗಿರ್ಬೋದು, ತನುವನ್ನು ದುಡಿಸಿ ಮಾಡ್ತಕ್ಕಂತಹ ಆರಂಭ ಆಗಿರ್ಬೋದು ಅಂದರೆ ಕೃಷಿ ಆಗಿರ್ಬೋದು ಅಥವಾ ಪರಸೇವೆ ಆಗಿರ್ಬೋದು. ಪರಸೇವೆ ಅಂತಂದರೆ ಇನ್ನೊಬ್ಬರ ಹತ್ರ ಕೆಲಸಕ್ಕೆ ಹೋಗ್ತಕ್ಕಂಥದ್ದು, ಪ್ರೈವೇಟ್ ಕಂಪ್ನಿಗಳಲ್ಲಿ ಮಾಡ್ತಕ್ಕಂತಹ ಒಂದು ಕೆಲಸ ಆಗಿರ್ಬೋದು ಅಥವಾ ಸರ್ಕಾರಿ ಜಾಬ್ ಆಗಿರ್ಬೋದು. ಇದೇನು ಅಂದರೆ ಇದೆಲ್ಲ ಪರಸೇವೆ, ಸರ್ವಿಸ್ ಅಂತ ತಿಳ್ಕೊಂಡು ಹೇಳ್ತೀವಲ್ಲ, ಇದು ತನು ದುಡಿಸಿ ಮಾಡ್ತಕ್ಕಂಥದ್ದು. ಮತ್ತು ಕೆಲವರು ಕೂತ್ಕೊಂಡು ಕೇವಲ ತಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರ್ತಾರೆ, ಅದರೂ ಕೂಡ ಒಂದು ರೀತಿಯ ಕಾಯಕನೇ. ಅದಕ್ಕಾಗಿ ಇವತ್ತು ವಕೀಲರ ಕಾಯಕ ಇರ್ಬೋದು, ಇನ್ಯಾವುದೋ ಕಾಯಕ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಹೆಚ್ಚು ಶ್ರಮ ಇಲ್ಲದೇ ಇದ್ದರೂ ಕೂಡ ಅವರು ತಮ್ಮ ಜ್ಞಾನವನ್ನು ಬುದ್ಧಿಯನ್ನು ಉಪಯೋಗಿಸಿಕೊಂಡು ತಮ್ಮ ಕಾಯಕವನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಅಷ್ಟೇ ಪವಿತ್ರವಾಗಿರ್ತಕ್ಕಂಥ ಒಂದು ಕಾಯಕ. ನಾವು ಆರಂಭವನ್ನು ಮಾಡುವೆನಯ್ಯ ಗುರು ಪೂಜೆಗೆಂದು, ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆಯ ಮಾಡುವೆಯ ನಯ್ಯ
ನಾನು ಜಂಗಮ ದಾಸೋಹಕ್ಕೆಂದು ಅಂತ ತಿಳ್ಕೊಂಡು ಹೇಳ್ತಾರೆ. ಗುರು, ಲಿಂಗ, ಜಂಗಮ, ಒಂದು ರೀತಿಯಲ್ಲಿ ನಾವು ಇದನ್ನು ಗುರುಪೂಜೆಗೆಂದು ಅನ್ನೋ ಬದಲಿಗೂ ನಾವು ನಾನು ಆರಂಭವ ಮಾಡುವೆನಯ್ಯ, ಕೃಷಿಯ ಮಾಡುವೆನಯ್ಯ, ಗುರುಪೂಜೆ ಎಂದು ಅನ್ನಬೇಕು ಅಂತ ಅನ್ನಿಸ್ತದೆ ನನಗೆ. ಯಾಕೆಂತಂದರೆ ಗುರುಪೂಜೆ ಅಂಥೇಳಿ ನಾನು ಆರಂಭವನ್ನು ಮಾಡ್ತೀನಿ. ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ಅನ್ನೋ ಬದಲಿಗೆ ನಾನು ವ್ಯವಹಾರ ಏನಂತ ಮಾಡ್ತೀನಿ ಅಂದರೆ ಇದನ್ನೇ ಲಿಂಗ ಪೂಜೆ ಅಂತ ತಿಳ್ಕೊಂಡು ಮಾಡ್ತೀನಿ, ನಾನು ಲಿಂಗಾರ್ಚನೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀನಿ. ಅಷ್ಟು ದೈವತ್ವವನ್ನು ಕೊಟ್ಟರು ಶರಣರು. ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಲಿಂಗಾರ್ಚನೆ ಅಂತ ತಿಳಿದುಕೊಂಡು ನಾವು ವ್ಯವಹಾರವನ್ನು ಮಾಡಬೇಕು. ಇದು ಗುರುಪೂಜೆ ಮಾಡ್ತಾ ಇದ್ದೀನಿ ಅನ್ನುವಂಥ ಭಕ್ತಿಭಾವದಿಂದ ಕಾಯಕವನ್ನು ಆರಂಭವನ್ನು ಮಾಡಬೇಕು. ಪರಸೇವೆಯನ್ನು ಮಾಡುವಾಗ ಕೂಡ ನಾವು ಜಂಗಮ ದಾಸೋಹವನ್ನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಪರಸೇವೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಗುರು ಬಸವಣ್ಣವ್ರು. ನಾನು ಆವಾವ ಕರ್ಮಗಳ ಮಾಡಿದಡೆಯು ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದ ನಾ ಬಲ್ಲೆನು. ನಾವು ಏನೇ ಕರ್ಮಗಳು ಮಾಡಿದ್ರು ಕೂಡ, ನಾವು ಯಾವ ಒಂದು ಕಾರ್ಯಗಳು ಮಾಡಿದರೂ ಕೂಡ, ನಾವು ಮಾಡಿರ್ತಕ್ಕಂತಹ ಒಂದು ಕಾರ್ಯಗಳಿಗೆ ಅದರ ಒಂದು ಕರ್ಮ ಫಲಭೋಗವನ್ನು ದೇವರು ನಮಗೆ ಕೊಟ್ಟೇ ಕೊಡ್ತಾನೆ ಅನ್ನುವಂತಹ ಒಂದು ದೃಢವಾದ ಒಂದು ವಿಶ್ವಾಸದಿಂದ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ಬೆಳಿತೀವಿ. ನಾವು ಏನನ್ನು ಬಿತ್ತುತ್ತೇವೆ, ನಾವು ಎಂತಹ ಬೀಜವನ್ನು ಬಿತ್ತುತ್ತೇವೋ ಅಂಥದ್ದೇ ಫಲವನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲು ನೆರೆದರೆ ಅಲ್ಲಿ ಕಹಿ ಅಪ್ಪುದಲ್ಲದೆ ಸಿಹಿ ಅಪ್ಪುದೆ ಅಂತ ಹೇಳ್ತಾರೆ. ಯಾರಾದರೂ ಬೇವಿನ ಬೀಜವನ್ನು ಬಿತ್ತಿ ಅದಕ್ಕೆ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಅದಕ್ಕೆ ಸಿಹಿಯಾದಂಥ ಹಾಲನ್ನು ಹಾಕಿ ನೀರು ಹಾಕೋದ್ರ ಬದಲು ಏನು ರೀ, ಬೇವಿನ ಬೀಜ ಬಿತ್ತಿ ಮಣ್ಣಿನ ಒಂದು ಕಟ್ಟೆ ಕಟ್ಟೋದ್ರ ಬದಲು ಬೆಲ್ಲದ ಕಟ್ಟೆಯನ್ನು ಕಟ್ಟಿ ನೀರು ಹಾಕೋದ್ರ ಬದಲ ಸಿಹಿಯಾದಂಥ ಆಕಳ ಹಾಲನ್ನು ಹಾಕಿ ಅದಕ್ಕೆ ಆ ಬೇವಿನ ಬೀಜ ಬಿತ್ತಿ ಇಷ್ಟೆಲ್ಲ ಮಾಡಿದರೆ ಅದು ಬೆಳೀತಕ್ಕಂಥ ಒಂದು ಗಿಡದ ಫಲ ಏನಿರ್ತದೆ? ಮಾವನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಅದು ಸಿಹಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಹಿ ಅಪ್ಪುದಲ್ಲದೆ ಸಿಹಿ ಅಪ್ಪುದೆ ಅಂತ ಹೇಳ್ತಾರೆ. ನೀವು ಹಾಲು ಹಾಕಿದ್ರೂ, ನೀವು ತುಪ್ಪ ಹಾಕಿದ್ರು, ಜೇನುತುಪ್ಪ ಹಾಕಿ ಬೆಳೆಸಿದರೂ ಕೂಡ ಬೇವಿನ ಬೀಜ ಬಿತ್ತಿದಾಗ ನಾವು ಬೇವಿನ ಫಲವನ್ನೇ ಪಡ್ಕೊಳ್ಬೇಕಾಗುತ್ತೆ. ಮಾವಿನ ಬೀಜ ಬಿತ್ತಿದಾಗ ಮಾವಿನ ಫಲವನ್ನೇ ಪಡ್ಕೊಳ್ತೀವಿ. ಜೋಳ ಬಿತ್ತಿದರೆ ಜೋಳನೇ ಬೆಳೀತದೆ, ರಾಗಿ ಬಿತ್ತಿದರೆ ರಾಗಿನೇ ಬೆಳೀತದೆ. ನಾವು ರಾಗಿ ಬಿತ್ತಿ ಜೋಳ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಜೋಳ ಬಿತ್ತಿ ರಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನನ್ನು ಮಾಡ್ತೀವಿ, ಎಂಥ ಕಾರ್ಯಗಳನ್ನು ನಾವು ಮಾಡ್ತೀವಿ, ಅದಕ್ಕಾಗಿ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ನಾನು ಆಭಾವ ಕರ್ಮಗಳ ಮಾಡಿದಡೆಯು ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದ ನಾ ಬಲ್ಲೆನು. ನಾ ಏನು ಕಾರ್ಯವನ್ನು ಮಾಡ್ತೀನಿ, ನಾನೇನು ಕರ್ಮಗಳನ್ನು ಮಾಡ್ತೀನಿ, ಆ ಕಾರ್ಯಗಳನ್ನು ಮಾಡ್ತೀನಿ, ಅದರ ಫಲಭೋಗವನ್ನು ನೀ ಕೊಡ್ತಿ ಎಂಬುದು ನಾನು ಚೆನ್ನಾಗಿ ಬಲ್ಲೆನು ದೇವರೇ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು. ಈಗ ನಮಗೇನು ದೇವರು ಕೊಟ್ಟಿದ್ದಾನೆ ಅದೆಲ್ಲವೂ ಕೂಡ ನಮಗೇನು ಕೊಟ್ಟಿದ್ದಾನೆ ಅದನ್ನು ನಾವು ದೇವರಿಗೆ ಸಮರ್ಪಿಸಬೇಕು. ಭಾಳ ಜನರಿಗೆ ಅದರ ಒಂದು ಕೃತಜ್ಞತೆ ಇರೋದಿಲ್ಲ. ದೇವರು ಏನೆಲ್ಲವನ್ನು ಕೊಡ್ತಾನೆ, ಇದು ಆ ಒಂದು ದೇವರ ಅನುಗ್ರಹದಿಂದ ನನಗೆ ಸಿಕ್ಕಿದೆ, ಗುರುವಿನ ಅನುಗ್ರಹದಿಂದ ನನಗೆ ಸಿಕ್ಕಿದೆ ಅನ್ನುವಂತಹ ಕೃತಜ್ಞತೆ ಭಾವ ಇರೋದಿಲ್ಲ. ಭಾಳಷ್ಟು ಜನರಲ್ಲಿ ಇರೋದಿಲ್ಲ. ನಾನು ಮಾಡಿದೆ, ನಾನು ಪಡೆದೆ, ನನ್ನಿಂದಾಯಿತು, ನಾನು ಮಾಡಿದರೆ ನನಗೆ ಸಿಕ್ತು, ನಾನು ಭಾಳ ಪ್ರಯತ್ನ ಮಾಡಿದ್ರೆ ಪಡ್ಕೊಂಡೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಗುರು ಬಸವಣ್ಣವ್ರು ಹೇಳ್ತಾರೆ, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡುವೆನು. ನನಗೇನೇ ನೀನು ಕೊಡ್ತಾ ಇದ್ದೀಯ ಅಂತಂದರೆ ಅದು ನಿನ್ನ ಅನುಗ್ರಹದಿಂದ ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ಕ್ರಿಯೆ ಮಾಡೆನು, ನೀನೇನು ಕೊಟ್ಟಿರ್ತಿ ದ್ರವ್ಯವನ್ನು ಅದನ್ನು ನಿಮ್ಮ ಸೊಮ್ಮಿಂಗೆ ಸವೆಸುವೆನು, ನಿಮ್ಮ ಸೊಮ್ಮಿಂಗೆ ಸವೆಸುವೆನು. ನೀ ಏನು ಕೊಟ್ಟಿದೆ ಅಂತಂದರೆ ಈ ತನು, ನಿಮ್ಮ ಒಂದು ದಾನ, ಈ ಒಂದು ಮನ ಭಾವ ಎಲ್ಲವನ್ನೂ ಕೂಡ ನಮಗೆ ಹುಟ್ಟಿಸಿರ್ತಕ್ಕಂತಹ ಒಂದು ಪರಮಾತ್ಮ ಸೃಷ್ಟಿಕರ್ತನ ಒಂದು ಸ್ವಮ್ಮಿದು, ಇದನ್ನು ಅವನಿಗೆ ಸಲ್ಲಿಸಬೇಕು ಅನ್ನುವಂಥದ್ದು. ಅದಕ್ಕಾಗಿಯೇ ಗುರು ಬಸವಣ್ಣವರು ಅನೇಕ ವಚನಗಳಲ್ಲಿ ಆ ಪರಮಾತ್ಮನಿಗೆ ಸಂಪೂರ್ಣವಾದಂತಹ ಒಂದು ಶರಣಾಗತಿಯ ಭಾವದಿಂದ ಅವರು ಅರ್ಪಿಸ್ಕೊಳ್ತಾರೆ, ತಮ್ಮನ್ನು ತಾವು ಅರ್ಪಿಸ್ಕೊಳ್ತಾರೆ. ಎಲ್ಲವನ್ನೂ ಕೂಡ ದೇವರ ಪಾದಕ್ಕೆ ಅರ್ಪಿಸ್ತಾ ಇದ್ದಾರೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮಿತ್ತೆ ಅಂತ ತಿಳ್ಕೊಂಡು ಪರಮಾತ್ಮನನ್ನು ಪ್ರಶ್ನಿಸ್ತಾ ಇದ್ದಾರೆ. ಅಂತಂದರೆ ದೇವರೇ, ನಿನ್ನಲ್ಲಿ ನನ್ನ ಸಂಪೂರ್ಣವಾದಂಥ ಶರಣಾಗತಿ ಭಾವ ಇದೆ ಅಂತ. ಅದಕ್ಕಾಗಿ ಆ ಒಂದು ನಮಗೇನು ದ್ರವ್ಯ ಸಿಗ್ತದೆ, ನಮಗೇನೇ ಒಂದು ನಾವು ಮಾಡಿದ ಕಾಯಕದ ಪ್ರತಿಫಲವಾಗಿ ಸಿಗ್ತದೆ ಅದನ್ನು ನಾವು ಪರಮಾತ್ಮನಿಗೆ ಅರ್ಪಿಸಬೇಕು. ಯಾಕೆಂದರೆ ನಾವು ಒಳ್ಳೇದು ಮಾಡಿದ್ರೂ ಕೂಡ ಅದರ ಫಲವನ್ನು ನಾವೇ ಪಡ್ಕೊಳ್ತೀವಿ,
ನಾವೇನೇ ಕರ್ಮವನ್ನು ಮಾಡಿದ್ರೂ ಕೂಡ ಅದರ ಫಲಭೋಗ ನಾವು ಅನುಭವಿಸಬೇಕಾಗುತ್ತೆ. ಅದಕ್ಕಾಗಿ ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ, ನಾನು ಕಾಯಕವನ್ನು ಮಾಡ್ತೀನಿ ಆದರೆ ಅದು ನಿಮ್ಮ ಪೂಜೆ ಅಂತ ಮಾಡ್ತೀನಿ, ಗುರುಲಿಂಗ ಜಂಗಮದ ಪೂಜೆ ಗುರುಲಿಂಗ ಜಂಗಮ ಸೇವೆ ಅಂತ ತಿಳ್ಕೊಂಡು ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು ಏನೇ ಕಾಯಕವನ್ನು ಮಾಡಿದ್ರೂ ಕೂಡ ಆ ಪರಮಾತ್ಮನಲ್ಲಿ ಸಂಪೂರ್ಣವಾದಂಥ ಶರಣಾಗತಿ ಭಾವದಿಂದ ನಾವು ಮಾಡಬೇಕು ಅಂತೇಳಿ ಹೇಳ್ತಾರೆ. ಮುಂದಿನ ಈ ಒಂದು ವಿಷಯವನ್ನು ನಾವು ಮತ್ತೆ ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವ ಗುರು.